ವಿಶ್ವೇಶ್ವರ ಮೊದಲು ಹುಟ್ಟಬೇಕಾದ್ರನೆ ಅರಳ ಗುಂಡಿಗೆ ಒಳಗೆ ಹುಟ್ಟಿ ಜಗತ್ತೆಲ್ಲ ಅವರ ನಾಮ ಉಳ್ದದ ಇನ್ನುವರೆಗೆ. ಯಾಕಂದ್ರನ ಯಾರು ಗದ್ದಲ ಮಾಡಬಾರ್ದು, ಇದ್ದವ್ರು ಮೂರು ಮಂದಿ ಒಳಗೆ ಕದ್ದವ್ರು ಯಾರು ಆಗಬಾರ್ದು. ಅದಕ್ಕೆ ಮಾತಾಡೋರಿಗೂ ಬೇಡ ಅನ್ನಂಗಿಲ್ಲ ನಾವ. ಅದ್ರಾಗ ಜಾತ್ರಿ ಬಾಲಸಾಹೇಬನ ಜಾತ್ರೆ ಹೆಂಗಪ್ಪ ಅಂದ್ರನ ಇಲ್ಲಿ, ಯಾಕಂದ್ರನ ಇನ್ನು ವರ್ಷಿಗೆ ವರ್ಷಿಗೆ ಬಾಲಸಾಹೇಬನ ಜಾತ್ರೆ ಹಂಗೆ ದ್ವಾರದ ಹಾಕೋತ್ರಿ ಹೌದಿಲ್ಲ. ಅದಕ್ಕೆ ಇಲ್ಲಿ ವ್ಯಾಪಾರಿಗೆ ಸ್ತ್ರೀಯರಿಗೆ ಕುಂಡ್ರಲಕ್ಕ ಜಾಗ ಇಲ್ಲ. ಆ ಪ್ರಕಾರವಾಗಿ ಇಲ್ಲಿ ಇಷ್ಟ ಜಾಗ ಹತ್ತಿನೇ ಆಗ್ಲಕತ್ತಿ ಅದ, ಎಷ್ಟು ಬಂದ್ರು ಕಮ್ಮಿನೇ ಇಲ್ಲ ಅಳಗಿ ಹೇಗಂದ್ರನ. ಅದಕ್ಕೆ ಮೊದಲು ಈಗ ಶಿವಶರಣರ ಇತಿಹಾಸ ಹೆಂಗ ನಡೆದವಪ್ಪ ಅಂದ್ರನ ಇವತ್ತಿನ ದಿವಸ ಈಗ ಯಾವಾಗ ಅವ್ರನ್ನ ಕೂಡ ನಮ್ಮ ಅರಳ ಗುಂಡಿಗೆ ಒಳಗೆ ಶರಣರು ಹುಟ್ಟಿ ಬರ್ಬೇಕಾದ್ರನ ಹುಟ್ಟಿ ಬರ್ಬೇಕಾದ್ರೆ ಯಾವ ಪ್ರಕಾರವಾಗಿ ಹುಟ್ಟಿ ಬಂದಾರ ಅನ್ನುವಂಥದ್ದು ಈ ಪದ್ಯದೊಳಗದ ಬರ್ತದ. ಅದಕ್ಕೆ ಇಲ್ಲೇ ಮೊದಲ ಮಡಮ್ಮ ತಾಯಿ ಗರ್ಭದಲ್ಲಿ ನಾಲ್ಕಾರು ಮಕ್ಕಳು ಹುಟ್ಟಿದ್ದು ಹೌದ್ರಲ್ಲ. ಸ್ವಲ್ಪ ಚಿತ್ತಿ ಬಿಟ್ಟು ಕೇಳ್ರಿ, ಶಿವಶರಣರಲ್ಲೆಲ್ಲ ಎಷ್ಟು ಹೇಳಿದ್ರು ಒಂದೇ ನಾಲ್ಗೆ ತೀರ್ಲಾರದಂತ ವಿಷಯ. ಚಿತ್ತ ಇಟ್ಟ ಕೇಳಿದ್ರೆ ಜನ್ಮ ಪಾವನಾಗುವಂತ ವಿಷಯಗಳು ನಡೀತಾವ. ಹೌದಪ್ಪ, ಅದಕ್ಕಾಗಿ ಏನಾಗ್ತದೆ ಏನಾಗ್ತದ್ರಿ ಆ ಮಡಮ್ಮ ತಾಯಿ ಅವ್ರಿಗೆ ಮೊದಲಾದ್ರು ಕೂಡ ನಾಲ್ಕಾರು ಮಕ್ಕಳು ಇದ್ದು ಎಲ್ಲಿ ಬಡತನ ಇರ್ತದ ಅಲ್ಲಿ ಸಂತಾನ ಭಾಗ್ಯ ಬಾಳ್ರಿಪ್ಪ. ಹೌದ್ರಿ, ಮತ್ತು ಎಲ್ಲಿ ಶ್ರೀತಾನ ಬಾಳ ಇರ್ತದ ಅಲ್ಲಿ ಸಂತಾನ ಭಾಗ್ಯ ಸಂತಾನ ಇರಂಗಿಲ್ಲ. ಒಂದು ಕೊಟ್ರು ಒಂದು ಬಿಟ್ಟೆ ಇರ್ತಾನ, ಒಂದು ಕುಡ್ತಾನ ಒಂದು ಬಿಡ್ತಾನ, ಒಂದು ಬಿಡ್ತಾನ. ಇದು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಇದು ಮಾನವನಿಗೆ ಇದೊಂದು ಕೊರತೆನೇ ಅದ ಅಪ್ಪ ಈ ಮಾನವ ಜನಕ್ಕೆ ಹುಟ್ಟಿ ಬಂದ ಮೇಲೆ. ಅದಕ್ಕಾಗಿ ಆ ಸಮಯದೊಳಗೆ ಮಡಮ್ಮ ತಾಯಿಯವರಿಗೆ ಸಂತಾನ ನಾಲ್ಕಾರು ಮಕ್ಕಳು ಇದ್ದು ಮಕ್ಕಳು ಇದ್ರು ಕೂಡ ಮತ್ತು ಶರಣರ ತಾಯಿ ಗರ್ಭದಲ್ಲಿ ಮೂಡಿಬಿಟ್ರು ಮೂಡಿಬಿಟ್ರವ ಕೇಳುವಂತ ವಿಷಯ ಅದ. ಹೌದ್ರಲ್ಲ, ಇದ ವಿಷಯ ಇನ್ನೊಂದ್ ಸ್ವಲ್ಪವಾಗಿ ನಾವು ಕೇಳ್ಬೇಕಂದ್ರೂ ಆಗುವಂಗಿಲ್ಲ. ಆಗುವಲ್ರವ ಸಮಯ ವ್ಯರ್ಥ ಗಳಿಬಾರ್ದು ಗಳಿಬಾರ್ದಲ್ರಿ. ಅದಕ್ಕಾಗಿ ಅವಾಗಂತ ಮೇಡಮ್ಮ ತಾಯಿ ಇದ್ದದ ಮಕ್ಕಳಿಗೆಲ್ಲ ಅಲ್ಲ ಹಕ್ಕುದಾಗಲ್ದು ಮತ್ತು ನಾನು ಗರ್ಭವತಿ ಅದೀನಿ ಎಂತ ನನ್ನ ದುರ್ದೈವ ಅಂತ ಕಣ್ಣೀರು ಸುರಿಸ್ತಾಳೆ ತಾಯಿ. ಹೌದವ ಕಣ್ಣೀರು ಸುರಿಸ್ತಾಳೆ ತಾಯಿ, ಇದು ಎಂತ ದುರ್ದೈವ, ಇದ್ದದ ಮಕ್ಕಳಿಗೆ ಅನ್ನು ಹಾಕುವಲ್ದು ಆಗವಲ್ದು ಬಟ್ಟಿ ತೊಳೆದು ಆಗವಲ್ದು ಮತ್ತೆ ನಾ ಗರ್ಭವತಿ ಅದೀನಿ ನಂದು ಎಂತ ದುರ್ದೈವ ಅಂತ ಕಣ್ಣು ತುಂಬಾ ನೀರು ತಂದು ಗಳ 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 ಕಣ್ಣೀರು ಸುರಿಸ್ತಾಳೆ ತಾಯಿ. ಅವಾಗ ಏನ್ ಮಾಡ್ತಾಳೆ, ಈ ಗರ್ಭನ ಸುಳ್ಳು ಮಾಡ್ಕೋಬೇಕಂತ ತಿಳಿದುಕೊಂಡು ತನ್ನ ಕೈ ಒಳಗೆ ಒಂದು ತಂಬಿಗೆ ಹಿಡ್ಕೊಂಡು ತನ್ನ ಹೊಲಕ್ಕೆ ಬರ್ತಾರಳ ತಾಯಿ, ತಮ್ಮ ಹೊಲಕ್ಕೆ ಬರ್ತಾ ಇದ್ದಾಳೆ. ಹೊಲಕ್ಕೆ ಹೊಲಕ್ಕೆ ಬಂದಾಗ ಏನಾಗ್ತದ, ಈ ಗರ್ಭ ಸುಳ್ಳು ಮಾಡ್ಬೇಕಂತ ತಿಳಿದು ತಾಯಿ ಒಂದು ಚರಿಗೆ ಅಕ್ಕಿ ರಸ ಮಾಡ್ತಾ ಇದ್ದಾಳೆ. ಒಂದು ಚರಿಗೆ ಅಕ್ಕಿ ರಸ, ಅಕ್ಕಿ ರಸದ ಈ ವಿಷ ಹೇಗೈತೆ ಅನ್ನೋದು ಎಲ್ಲರಿಗೆ ಗುರುತಿದ್ದಂತ ವಿಷಯ. ಒಂದು ಚರಿಗೆ ಅಕ್ಕಿ ರಸ ಮಾಡಿ ಆ ತಾಯಿ ಒಂದು ಚರಿಗೆ ಅಕ್ಕಿ ರಸ ಎಲ್ಲ ಕುಡಿದು ಬಿಡ್ತಾಳ ಈ ಗರ್ಭ ಸುಳ್ಳು ಮಾಡ್ಬೇಕಂತ. ಹೌದವ ಆ ಗರ್ಭ ಸುಳ್ಳಾಗ್ಲಿಲ್ಲ, ಜಗತ್ತ ಉದ್ಧಾರ ಮಾಡುವಂತ ಶರಣರು ತಾಯಿ ಗರ್ಭದೊಳಗೆ ಮೂಡಿದ್ರು ಆ ಗರ್ಭ ಸುಳ್ಳಾಗ್ಲಿಲ್ಲ, ಇದು ಎಂತ ನನ್ನ ದುರ್ದೈವ ಅಂತಾಳೆ ತಾಯಿ. ಅಕ್ಕಿ ರಸ ಒಂದು ಚರಿಗೆ ಮಾಡಿ ಕುಡಿದ್ರು ಅದು ಅಮೃತ ಆಗಿ ಉಳಿತು ತಾಯಿ ಹೊಟ್ಟಿ ಒಳಗೆ ಅಮೃತ ಆಗಿಬಿಟ್ಟಿತು, ಗರ್ಭ ಸುಳ್ಳಾಗ್ಲಿಲ್ಲ. ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ನವಮಾಸ ತುಂಬಿದು ತಾಯಿಗೆ ತುಂಬಿದ್ರಂತಾರ. ತುಂಬಿದಾಗ ನೋಡ್ರಿ ಎಲ್ಲಿ ಶ್ರೀಮಂತ್ರ ಮಂತ್ರದೊಳಗೆ ಬಾಡ್ತಾನ ಆಗಿತ್ತಂದ್ರ ನಮ್ಮಂತ ಹೆಣ್ಣು ಮಕ್ಕಳು ಏನು ಮಾಡ್ತೀವಿ, ಇನ್ನ ಆಗವೇ ಒಂದು ಹದಿನೈದು ದಿವಸ ಬಾಡ್ತಾನ ಐತಿ ಅಂದ್ರ ನಾ ಅವ್ರ ಮನೆ ಮುಂದೆ ಹಾಕ್ತೀವಿ ನಾವು. ಹೌದ್ರ, ಯಾಕ ಸೀರೆ ಉಡಿಸ್ಯಾರ ಬಳಿರ ತೊಡಿಸ್ಯಾರ ಏನ್ರ ಒಂದು ನಾಲ್ಕು ರೂಪಾಯಿ ಖರ್ಚಿಗೆ ರೊಕ್ಕ ಕೊಟ್ಟಾರಂತ ನಮ್ಮಂತವ್ರ ಹೆಣ್ಮಕ್ಳು ಆಗಾವಿ ಹಾಯ್ತೀವಿ. ಹೌದ್ರಿ, ಕರ್ದು ಏನ್ರಿ ಬೆಳೆ ಬಂಗಾರ ಕೊಟ್ಟಾರ ಆಯಾರು ಬರೋ ಅಂತ ಉದ್ದೇಶ ಇಟ್ಕೊಂಡು ನಮ್ಮಂತ ಬಡ ಹೆಣ್ಮಕ್ಳ
ಹೋಗುದು ಬರುದು ಚಾಲು ಇರ್ತದ್ರಿ ವಾ. ಹೌದಪ್ಪ, ಅದಕ್ಕಾಗಿ ಆ ಬ್ಯಾರಿ ಎದ್ದು ಬರಲುತ್ತಿದ್ದಾಳೆ ಮಡಮ್ಮ ತಾಯಿಯವರು. ಯಾರ್ಯಾರು ಬರಲಿಲ್ಲ ತಾಯಿ ಬಾಣತನಕ? ಯಾರು ಬರಲಿಲ್ಲ. ಯಾರು ಬರೋರ್ರಿ ವಾ ಬುಡ್ರ ಮನೆಗೆ? ಯಾರು ಬರಲಿಲ್ಲ. ಕಣ ತುಂಬ ನೀರು ತರ್ತಾಳೆ ತಾಯಿ, ಬ್ಯಾರಿ ಎದ್ದು ಬರಲುತ್ತಿದ್ದಾಳೆ. ಸಮಯದ ಒಳಗ ತಾಯಿ ಏನ್ ಮಾಡ್ರವ? ಯಾವಾಗ ಶರಣರು ಈ ಭೂಮಿಗೆ ಜನಿಸ್ತಾರೆ, ತಾಯಿ ಒಡಲ್ ಒಳಗಿಂದ ಈ ಭೂಮಿಗೆ ಜನಿಸ್ತಿದ್ದಾರೆ. ಜನಿಸಿದಾಗ ತಾಯಿ ನೋಡ್ತಾ ಇದ್ದಾಳೆ, ಗಂಡಸ ಮಗ ಹುಟ್ಟಿ ಬಿಟ್ಟ ತಾಯಿ ಗರ್ಭದಿಂದ. ಪ್ರತಿಯೊಂದು ಮಾಸಿನ ಮಗಿ ಮೇಲೆ ದೀಪ ಹಚ್ಚೋದೊಂದು ನಿಯಮದ ನೇಮ ಇರ್ತದ್ರವ. ಆ ಕಡೆ ಈ ಕಡೆ ನೋಡ್ತಾಳೆ, ನೋಡಿದಾಗ ತಾಯಿ ಎಲ್ಲಿ ಒಂದ್ ತಟಕಿ ಎಣ್ಣೆ ಸಿಗಲಿಲ್ಲ ಮನೆ ಒಳಗ. ಮಾಸಿನ ಮಗಿ ಮೇಲೆ ದೀಪ ಹಚ್ಚಬೇಕಾದ್ರಟಕಿ ಎಣ್ಣೆ ಸಿಗಲಿಲ್ಲ. ಸಿಟ್ಟಿಗರಿ ಕರಕರ ಹಲ್ಲು ತಿಂದು ಕೈ ಒಳಗ ಚರ್ಗಿ ಹಿಡ್ಕೊಂಡು ಹರಿವೆ ಒಳಗೆ ನೀರು ತಂದು ದೀಪದೊಳಗ ಪಣತಿ ಒಳಗ ಹಾಕಿ ದೀಪ ಹಚ್ಚಿದ್ರ ಅಂತ ಹಚ್ಚಿದ ದೀಪ ಇನ್ನೂ ತನಕಲ್ಲ ಅರಳ ಗುಂಡಿಗೆ ಒಳಗ ಉರಿತದಂತ. ಇನ್ನೂ ಅರಳ ಗುಂಡಿಗೆ ಒಳಗೆ ಉರಿತದ. ಯಾಕಂದ್ರೆ ಇದು ಕನಿಷ್ಠ ಒಂದ್ 3 ವರ್ಷ, ಯಾಕಂದ್ರೆ ಒಂದ 300 ವರ್ಷ ಮೇಲ್ಪಟ್ಟಾಗಿರ್ಬಹುದು. ಹೌದ್ರಿ, ಅರಳ ಗುಂಡಿಗೆ ಒಳಗ ಅಂದ ಹಚ್ಚಿದ ದೀಪ ಇನ್ನೂ ತನಕಲ್ಲ ಅರಳ ಗುಂಡಿಗೆ ಒಳಗ ಉರಿತದ. ಹೋಗಿ ನೋಡಿದ್ರು ಸಿಗುತ್ತದ ನೋಡ್ಲಿ. ಮುಂದೆ ಅದೇ ಶರಣರು ದೊಡ್ಡವರಾದ್ರು, ದೊಡ್ಡವರಾದ ಮೇಲೆ ಪ್ರಾಯಕ್ಕೆ ಬಂದ ಮೇಲೆ ಒಂದ ಕನ್ಯಾ ತಗದ ಲಗ್ನ ಮಾಡ್ಬೇಕಾಗಿದೆ ಶರಣರಿಗೆ. ಹೌದ್ರಲ್ಲ, ಇಲ್ಲಿ ಯಾವ್ದ ಮಾಶಾಳ ಗ್ರಾಮದ ಬಾವಿ ಕಟ್ಟಿ ಹೆಣ್ಣು ಮಗಳನ್ನ ತೆಗೆದು ಆ ಮಾದೇವಂಬು ಕನ್ಯಾ ತೆಗೆದು ಶರಣರಿಗೆ ಮದುವೆ ಮಾಡ್ತಾ ಇದ್ದಾರೆ. ಮುಂದಿಂದ ಎಲ್ಲಾರು ಇದೇ ಪ್ರಕಾರವಾಗಿ ಶಾಂತ ರೀತಿಯಲ್ಲಿ ಕೂತು ಶರಣರ ಇತಿಹಾಸ ಕೇಳಬೇಕಂತ ನಾನು ಬೇಡಿಕೊಳ್ಳುತ್ತೇನೆ ಮನಸ್ತಕ್ಕದು.